ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. 2019ರಲ್ಲಿ ಬಿಡುಗಡೆಯಾಗಿದ್ದ ಕೃಷ್ಣರಾವ್ ಸೂಪರ್ ಮಾರ್ಕೆಟ್ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಿತ್ರದ ಆನ್ಲೈನ್ ಸ್ಟೋರಿ ಏನಂದ್ರೆ, ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅವರ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡಿ ನಂತರ ಭೀಕರವಾಗಿ ಕೊಲೆ ಮಾಡ್ತಿರ್ತಾನೆ. ಕೊಲೆ ಮಾಡಿದ ನಂತರ ಅವರ ಡೆಡ್ ಬಾಡಿಗಳನ್ನ ಪೀಸ್ ಪೀಸ್ ಮಾಡಿ ಒಂದು ಪೇಪರ್ ನಲ್ಲಿ ಸುತ್ತಿ ಒಂದೊಂದು ಪಾರ್ಟ್ಸ್ ಗಳನ್ನ ಕೂಡ ಒಂದೊಂದು ಜಾಗದಲ್ಲಿ ಡಿಸ್ಪೋಸ್ ಮಾಡ್ತಿರ್ತಾನೆ. ಅಷ್ಟಕ್ಕೂ ಈ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು? ಚಿತ್ರದ ಹೀರೋ ಪೊಲೀಸರ ಜೊತೆ ಸೇರಿ ಅವನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತ? ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ಕಿದ್ದ ಒಂದು ಇಂಜೆಕ್ಷನ್ ಸಿರಿಂಜ್ ಕೊಲೆಗಾರನ ಬಗ್ಗೆ ಹೇಗೆ ಕ್ಲೂ ಕೊಡ್ತು, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಅಲ್ಟಿಮೇಟ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಹರಿಪ್ರಿಯಾ ಎಂಬ ಸಾಫ್ಟ್ವೇರ್ ಎಂಪ್ಲಾಯಿಯನ್ನ ನೋಡ್ತೀವಿ. ತನಗೆ ಅಸೈನ್ ಮಾಡಿದ್ದ ಪ್ರಾಜೆಕ್ಟ್ ನ ಕೆಲಸ ತುಂಬಾನೇ ಜಾಸ್ತಿ ಇದ್ದ ಕಾರಣ ಹರಿಪ್ರಿಯಾ ರಾತ್ರಿ ಆದರೂ ಕೂಡ ಕೆಲಸ ಮಾಡುತ್ತಾ ಆಫೀಸಿನಲ್ಲೇ ಇದ್ದು ಬಿಟ್ಟಿರ್ತಾಳೆ. ರಾತ್ರಿ ತುಂಬಾನೇ ತಡವಾಗಿದ್ದ ಕಾರಣ ಹೊರಗಡೆ ಬಂದ ಆಕೆ ಮನೆಗೆ ಹೋಗೋದಕ್ಕೆ ಅಂತ ಕ್ಯಾಬ್ ನವರಿಗೆ ಕಾಲ್ ಮಾಡ್ತಾಳೆ. ಆದರೆ ಅದೇ ಸಮಯದಲ್ಲಿ ತುಂಬಾನೇ ಜೋರಾಗಿ ಮಳೆ ಬರ್ತಿದ್ದ ಕಾರಣ ಯಾವ ಕ್ಯಾಬ್ ನವರು ಕೂಡ ಬರೋದೇ ಇಲ್ಲ. ಈಗ ಬೇರೆ ದಾರಿ ಇಲ್ಲದೆ ಮನೆಗೆ ಹೋಗೋದಕ್ಕೆ ಆಟೋಗಳು ಏನಾದರೂ ಸಿಗಬಹುದಾ ಅಂತ ಸ್ವಲ್ಪ ದೂರದಲ್ಲಿದ್ದ ಬಸ್ ಸ್ಟಾಪ್ ನ ಕಡೆ ನಡೆದುಕೊಂಡು ಬರ್ತಾಳೆ. ಆದರೆ ಅದೇ ಸಮಯಕ್ಕೆ ಶಾಕಿಂಗ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಹಿಂದಿನಿಂದ ಬಂದು ಹರಿಪ್ರಿಯಾಳ ತಲೆಗೆ ಬಲವಾಗಿ ಹೊಡೆದು ಆಕೆಯನ್ನ ಪ್ರಜ್ಞೆ ತಪ್ಪಿಸಿ ಅಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಹೋಗಿಬಿಡ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಆ ಬಸ್ ಸ್ಟಾಪ್ ನ ಎದುರುಗಡೆ ಇದ್ದ ಸಿಸಿಟಿವಿ ಕ್ಯಾಮೆರಾದ ಮೂಲಕ ಈ ಘಟನೆ ಪೊಲೀಸರಿಗೆ ಗೊತ್ತಾಗಿ ನಂತರ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಈ ಕಡೆ ಕಿಡ್ನಾಪ್ ಮಾಡಿದ್ದ ಆ ಕಿಲ್ಲರ್ ಹರಿಪ್ರಿಯಾಳನ್ನ ಒಂದು ನಿರ್ಜನ ಪ್ರದೇಶಕ್ಕೆ ಎಳೆದುಕೊಂಡು ಹೋಗಿ ಆಕೆಯ ಬಾಯಿಗೆ ಬಟ್ಟೆ ಕಟ್ಟಿ ಆಕೆಗೆ ತನ್ನ ಬಳಿ ಇದ್ದ ಒಂದು ಪರ್ಫ್ಯೂಮ್ ಅನ್ನ ಹಾಕ್ತಾನೆ. ನಂತರ ಆಕೆ ಕಿವಿಯಲ್ಲಿ ವಿಚಿತ್ರವಾಗಿ ನಗುತ್ತಾ RIP ಅಂದ್ರೆ ಇದರ ಅರ್ಥ ರೆಸ್ಟ್ ಇನ್ ಪೀಸ್ ಅಲ್ಲ, ರಿವೆಂಜ್ ಇನ್ ಸೈಕೋ ಅಂತ ಹೇಳ್ತಾ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ನಂತರ ಭೀಕರವಾಗಿ ಕೊಲೆ ಮಾಡಿಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮುಂದಿನ ಸೀನ್ ನಲ್ಲಿ ಕೃಷ್ಣರಾವ್ ಎಂಬ ಒಬ್ಬ ದೊಡ್ಡ ಸೂಪರ್ ಮಾರ್ಕೆಟ್ ನ ಓನರ್ ನನ್ನ ನೋಡ್ತೀವಿ. ನೆಕ್ಸ್ಟ್ ಸೀನ್ ನಲ್ಲಿ ಚಿತ್ರದ ಹೀರೋ ಅರ್ಜುನ್ ಅನ್ನ ನೋಡ್ತೀವಿ. ಸ್ನೇಹಿತರೆ, ಈ ಅರ್ಜುನ್ ಒಬ್ಬ ಅನಾಥನಾಗಿದ್ದು ತಾನು ಇಂಟರ್ನ್ಯಾಷನಲ್ ಕಿಕ್ ಬಾಕ್ಸರ್ ಆಗಬೇಕು ಅಂತ ಕನಸನ್ನ ಕಾಣ್ತಿರ್ತಾನೆ. ಇದೇ ಕಾರಣಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಬೇಕಿರುವ ಸ್ಟೇಟ್ ಲೆವೆಲ್ ಬಾಕ್ಸಿಂಗ್ ಕಾಂಪಿಟೇಷನ್ ಗೆ ಪ್ರಿಪೇರ್ ಆಗ್ತಿರ್ತಾನೆ. ಅರ್ಜುನ್ ಗೆ ಒಬ್ಬರು ಕೋಚ್ ಇರ್ತಾರೆ, ಅವರು ಇವನಿಗೆ ತುಂಬಾನೇ ಸಪೋರ್ಟ್ ಮಾಡಿ ಕೋಚಿಂಗ್ ಅನ್ನ ಕೊಡ್ತಿರ್ತಾರೆ. ಮರುದಿನ ಬೆಳಿಗ್ಗೆ ಅರ್ಜುನ್ ತನ್ನ ಸ್ನೇಹಿತರ ಜೊತೆ ಮಾತನಾಡುತ್ತಾ ಕೂತಿದ್ದಾಗ ಪಕ್ಕದಲ್ಲೇ ಇದ್ದ ರಸ್ತೆಯಲ್ಲಿ ಸ್ಕೂಲ್ ಮಕ್ಕಳಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ತಕ್ಷಣ ಅಲ್ಲಿಗೆ ಬಂದ ಸಂಜನಾ ಎಂಬ ಹುಡುಗಿ ಆ ಮಕ್ಕಳಿಗೆ ಸಹಾಯ ಮಾಡ್ತಾಳೆ. ಸ್ನೇಹಿತರೆ, ಈ ಸಂಜನಾನೇ ಚಿತ್ರದ ಹೀರೋಯಿನ್. ಸಂಜನಾಳನ್ನ ನೋಡಿದ ಅರ್ಜುನ್ ಆಕೆಯನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಆಕೆ ಅಲ್ಲಿಂದ ಕೃಷ್ಣರಾವ್ ಸೂಪರ್ ಮಾರ್ಕೆಟ್ ಗೆ ಹೋಗ್ತಾಳೆ. ಅರ್ಜುನ್ ಕೂಡ ಆಕೆಯನ್ನ ಫಾಲೋ ಮಾಡುತ್ತಾ ಹೋಗ್ತಾನೆ. ಸ್ನೇಹಿತರೆ, ಈ ಸಂಜನಾ ಬೇರೆ ಯಾರು ಅಲ್ಲ, ಆ ಕೃಷ್ಣರಾವ್ನ ಮಗಳೇ ಆಗಿರ್ತಾಳೆ. ಅದೇ ದಿನ ರಾತ್ರಿ ಹರಿಪ್ರಿಯಾಳನ್ನ ಕೊಲೆ ಮಾಡಿದ ಆ ಸೀರಿಯಲ್ ಕಿಲ್ಲರ್ ಅವಳ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಒಂದೊಂದು ಪಾರ್ಟ್ಸ್ ಗಳನ್ನ ಕೂಡ ಪೇಪರ್ ನಲ್ಲಿ ಪ್ಯಾಕ್ ಮಾಡಿ ಸಿಟಿಯ ಬೇರೆ ಬೇರೆ ಜಾಗಗಳಲ್ಲಿ ಡಿಸ್ಪೋಸ್ ಮಾಡಿಬಿಡ್ತಾನೆ. ನೆಕ್ಸ್ಟ್ ನಲ್ಲಿ ದೇವ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಸ್ನೇಹಿತರೆ, ಈ ದೇವ ಕೃಷ್ಣರಾವ್ ಸೂಪರ್ ಮಾರ್ಕೆಟ್ ನಲ್ಲಿ ಹೆಲ್ಪರ್ ಆಗಿ ಕೆಲಸವನ್ನ ಮಾಡಿಕೊಂಡಿರ್ತಾನೆ. ಅದೇ ಸಮಯಕ್ಕೆ ಅರ್ಜುನ್ ಕೃಷ್ಣರಾವ್ ಸೂಪರ್ ಮಾರ್ಕೆಟ್ ನಲ್ಲಿ ಸಂಜನಳಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟು ಆಕೆಗೆ ಪ್ರಪೋಸ್ ಮಾಡಬೇಕು ಅಂತ ಪರ್ಚೇಸ್ ಮಾಡ್ತಿರ್ತಾನೆ. ಆಗ ಕೆಲಸಕ್ಕೆ ತಡವಾಗಿ ಬಂದಿದ್ದ ದೇವನಿಗೆ, ನೀನು ಯಾವಾಗಲೂ ಕೆಲಸಕ್ಕೆ ತಡವಾಗಿ ಬರ್ತೀಯ, ಇದೇ ರೀತಿ ಆದ್ರೆ ನಿನ್ನ ಕೆಲಸದಿಂದ ತೆಗೆದು ಹಾಕಿ ಬಿಡ್ತೀನಿ ಅಂತ ಕೃಷ್ಣರಾವ್ ಜೋರಾಗಿ ಬೈದು ಬಿಡ್ತಾನೆ. ದೇವ ತಕ್ಷಣ ತನ್ನ ಯೂನಿಫಾರ್ಮ್ ಅನ್ನ ಹಾಕಿಕೊಳ್ಳೋದಕ್ಕೆ ಅಂತ ಡ್ರೆಸ್ಸಿಂಗ್ ರೂಮ್ ಗೆ ಹೋದಾಗ ಶಾಕಿಂಗ್ಲಿ ನೆಲದ ಮೇಲೆ ರಕ್ತದ ಹನಿಗಳು ಬಿದ್ದಿರೋದನ್ನ ನೋಡ್ತಾನೆ. ಇದನ್ನ ನೋಡಿ ಒಂದು ರೀತಿ ಗಾಬರಿಯಾದ ದೇವ ತನ್ನ ಬ್ಯಾಗ್ ಅನ್ನ ಚೆಕ್ ಮಾಡಿಕೊಳ್ತಿರ್ತಾನೆ. ಅಷ್ಟರಲ್ಲೇ ಕೃಷ್ಣರಾವ್ ಅವನನ್ನ ಕರೆದ ಕಾರಣ ಸೀನ್ ಇಲ್ಲಿಗೆ ಕಟ್ ಆಗಿ ಬಿಡುತ್ತೆ. ಈ ಕಡೆ ಅರ್ಜುನ್ ಸಂಜನಾಳಿಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಆಕೆ ಎಲ್ಲಿ ಹೋದರೂ ಕೂಡ ಆಕೆಯನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಸಂಜನಾ ತನ್ನ ಸ್ನೇಹಿತೆ ಜೊತೆ ಒಂದು ಹೋಟೆಲ್ಗೆ ಹೋಗಿ ಹೊರಗಡೆ ಬಂದಾಗ ಅರ್ಜುನ್ ತನ್ನ ಪ್ರೀತಿಯನ್ನು ಹೇಳಿಕೊಂಡು ಆಕೆಗೆ ಲವ್ ಪ್ರಪೋಸ್ ಮಾಡ್ತಾನೆ. ಆದ್ರೆ ಸಂಜನಾ ಅವನಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೋಗಿಬಿಡ್ತಾಳೆ. ಅದೇ ದಿನ ರಾತ್ರಿ ದೇವ ಸೂಪರ್ ಮಾರ್ಕೆಟ್ ನ ಕೆಲಸವನ್ನೆಲ್ಲ ಮುಗಿಸಿ ತುಂಬಾನೇ ಸುಸ್ತಾಗಿ ಮನೆಗೆ ಬಂದು ಮಲಗಿಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಅವನಿಗೆ ಕಾಲ್ ಮಾಡಿದ ಅವನ ತಾಯಿ, ಇವತ್ತು ಕೂಡ ನಮಗೆ ಸಾಲ ಕೊಟ್ಟಿದ್ದ ಆ ಸೇಟು ಸಾಲವನ್ನ ವಾಪಸ್ ಕೊಡಿ ಅಂತ ಕೇಳಿಕೊಂಡು ಮನೆಗೆ ಬಂದಿದ್ದ. ನೀನು ಯಾವಾಗ ದುಡ್ಡನ್ನ ಕಳುಹಿಸುತ್ತೀಯ, ಆದಷ್ಟು ಬೇಗ ದುಡ್ಡನ್ನ ಕಳುಹಿಸುವಂತ ಹೇಳಿ ಫೋನ್ ಅನ್ನ ಇಡ್ತಾಳೆ. ಸ್ನೇಹಿತರೆ, ತುಂಬಾನೇ ಬಡವನಾಗಿದ್ದ ಈ ದೇವ ಊರಲ್ಲಿ ಮಾಡಿರುವ ಸಾಲವನ್ನ ತೀರಿಸೋದಕ್ಕೆ ಅಂತಾನೆ ಸಿಟಿಗೆ ಕೆಲಸಕ್ಕೆ ಬಂದಿರ್ತಾನೆ. ಆದ್ರೆ ಅವನಿಗೆ ಕೃಷ್ಣರಾವ್ ಸೂಪರ್ ಮಾರ್ಕೆಟ್ ನಲ್ಲೂ ಕೂಡ ತುಂಬಾನೇ ಕಡಿಮೆ ಸಂಬಳ ಬರುತ್ತಿರುತ್ತೆ. ಇದನ್ನ ನೆನೆಸಿಕೊಂಡ ದೇವ ತುಂಬಾನೇ ಅಳುತ್ತಾ ಮಲಗಿಕೊಳ್ತಾನೆ.
ಮರುದಿನ ಬೆಳಿಗ್ಗೆ ಪೊಲೀಸರಿಗೆ ಒಂದು ಡೆಡ್ ಬಾಡಿಯ ಪಾರ್ಟ್ಸ್ ಕಸದ ರಾಶಿಯಲ್ಲಿ ಬಿದ್ದಿವೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಸ್ಥಳಕ್ಕೆ ಹೋದ ಇನ್ಸ್ಪೆಕ್ಟರ್ ಜಯದೇವ್ ಆ ಬಾಡಿ ಪಾರ್ಟ್ಸ್ ಗಳನ್ನ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಗೆ ಕಳುಹಿಸಿ ಕ್ರೌಡ್ ಅನ್ನ ಕ್ಲಿಯರ್ ಮಾಡ್ತಾನೆ. ಈ ಕಡೆ ಅರ್ಜುನ್ ಮತ್ತೆ ಸಂಜನಳ ಆಫೀಸ್ ಬಳಿ ಹೋಗಿ ಆಕೆಗೆ ಪ್ರಪೋಸ್ ಮಾಡ್ತಾನೆ. ಆದ್ರೆ ಈಗಲೂ ಕೂಡ ಸಂಜನ ಅವನ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿ ಹೋಗುವಾಗ ತನ್ನ ಬ್ಯಾಗ್ ಅನ್ನ ಅಲ್ಲೇ ಮರೆತು ಹೋಗಿ ಬಿಡ್ತಾಳೆ. ಆಗ ಅರ್ಜುನ್ ತಾನು ಕೊಡಬೇಕು ಅಂದುಕೊಂಡಿದ್ದ ಲವ್ ಲೆಟರ್ ಅನ್ನ ಆ ಬ್ಯಾಗಿನ ಒಳಗಡೆ ಹಾಕಿ ಆ ಬ್ಯಾಗ್ ಅನ್ನ ಆಕೆಗೆ ವಾಪಸ್ ಕೊಟ್ಟು ಬಿಡ್ತಾನೆ. ಈ ಕಡೆ ಸೂಪರ್ ಮಾರ್ಕೆಟ್ ಗೆ ದಿನವೂ ಕೂಡ ಶಾಪಿಂಗ್ ಗೆ ಬರುತ್ತಿದ್ದ ಒಬ್ಬಳು ಹುಡುಗಿಯನ್ನ ದೇವ ಇಷ್ಟಪಡ್ತಿರ್ತಾನೆ. ರಾತ್ರಿ ಸಂಜನ ಬ್ಯಾಗ್ ನಲ್ಲಿದ್ದ ಫೋನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋದಾಗ ಅರ್ಜುನ್ ಇಟ್ಟಿದ್ದ ಲವ್ ಲೆಟರ್ ಅನ್ನ ನೋಡ್ತಾಳೆ. ಅರ್ಜುನ್ ತನ್ನ ಪ್ರೀತಿಯನ್ನ ಹೇಳಿಕೊಂಡು ತುಂಬಾನೇ ಎಮೋಷನಲ್ ಆಗಿ ಲೆಟರ್ ಅನ್ನ ಬರೆದಿರ್ತಾನೆ. ಅದನ್ನ ನೋಡಿದ ಸಂಜನಾಳಿಗೆ ಇಂಪ್ರೆಸ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಅರ್ಜುನ್ ಸಂಜನಳ ಗುಂಕಿನಲ್ಲಿ ಬಾಕ್ಸಿಂಗ್ ಪ್ರಾಕ್ಟೀಸ್ ನ ಮೇಲೆ ಸರಿಯಾಗಿ ಗಮನ ಕೊಡದೆ ಪ್ರಾಕ್ಟೀಸ್ ಮ್ಯಾಚ್ ಗಳಲ್ಲಿ ಸೋಲೋದಕ್ಕೆ ಶುರು ಮಾಡ್ತಾನೆ. ಆ ದಿನದ ಟ್ರೈನಿಂಗ್ ಮುಗಿದ ಬಳಿಕ ಕೋಚ್ ಗೆ ಅರ್ಜುನ್ ಸಂಜನ ಎಂಬ ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದಾನೆ ಎಂಬ ವಿಷಯ ಗೊತ್ತಾಗುತ್ತೆ. ಇದನ್ನ ನೋಡಿದ ಕೋಚ್ ಅರ್ಜುನ್ ಅನ್ನ ಕರೆದು, ನೋಡು ಅರ್ಜುನ್, ಪ್ರೀತಿ ಅನ್ನೋದು ಜೀವನದ ಒಂದು ಭಾಗ ಅಷ್ಟೇ, ಅದೇ ರೀತಿ ನಾವು ಮಾಡುವ ಅಚೀವ್ಮೆಂಟ್ ಕೂಡ ನಮ್ಮ ಜೀವನದ ಒಂದು ದೊಡ್ಡ ಭಾಗನೆ. ನೀನು ಈ ರೀತಿ ಸೋಲುತ್ತಿರೋದನ್ನ ನೀನು ಪ್ರೀತಿ ಮಾಡುತ್ತಿರುವ ಹುಡುಗಿ ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಜೀವನದಲ್ಲಿ ಏನಾದರೂ ಅಚೀವ್ ಮಾಡಿದ ಮೇಲೆ ಪ್ರೀತಿ ಅದಾಗದೆ ಸಿಗುತ್ತೆ ಅಂತ ಬುದ್ಧಿ ಹೇಳ್ತಾನೆ. ಅದೇ ದಿನ ರಾತ್ರಿ ಆ ಸೀರಿಯಲ್ ಕಿಲ್ಲರ್ ತನ್ನ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಹುಡುಕ್ತಿದ್ದಾಗ ತನ್ನ ಕೆಲಸ ಮುಗಿಸಿಕೊಂಡು ತಡವಾಗಿ ಮನೆಗೆ ಹೋಗ್ತಿದ್ದ ಸಂಜನ ಕೋ ಇನ್ಸಿಡೆಂಟ್ಲಿ ಅವನ ಕಣ್ಣಿಗೆ ಬಿದ್ದು ಬಿಡ್ತಾಳೆ. ಸ್ಕೂಟಿಯಲ್ಲಿ ಹೋಗ್ತಿದ್ದ ಸಂಜನಾಳನ್ನ ಟ್ರ್ಯಾಪ್ ಮಾಡಿದ ಆ ಸೀರಿಯಲ್ ಕಿಲ್ಲರ್ ಆಕೆಯನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆಕೆ ತನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಂತ ಓಡೋದಕ್ಕೆ ಶುರು ಮಾಡ್ತಾಳೆ. ಸಂಜನ ಆ ಸೀರಿಯಲ್ ಕಿಲ್ಲರ್ ನ ಕಣ್ತಪ್ಪಿಸಿ ಒಂದು ಜಾಗದಲ್ಲಿ ಬಚ್ಚಿಟ್ಟುಕೊಂಡು ತಕ್ಷಣ ತನ್ನ ತಂದೆಗೆ ಕಾಲ್ ಮಾಡ್ತಾಳೆ. ಆದ್ರೆ ಕೃಷ್ಣರಾವ್ನ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಆಗ ಹಿಂದಿನ ದಿನ ಲವ್ ಪ್ರಪೋಸ್ ಮಾಡಿ ಅರ್ಜುನ್ ತನ್ನ ನಂಬರ್ ಅನ್ನ ಕೊಟ್ಟಿದ್ದು ನೆನಪಾಗಿ ತಕ್ಷಣ ಅವನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅದೇ ಸಮಯದಲ್ಲಿ ಅರ್ಜುನ್ ಈ ಕಡೆ ಬಾಕ್ಸಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬ್ಯುಸಿ ಆಗಿರ್ತಾನೆ. ಸ್ವಲ್ಪ ಸಮಯದ ನಂತರ ನೀರು ಕುಡಿಯೋದಕ್ಕೆ ಅಂತ ಬಂದಿದ್ದ ಅರ್ಜುನ್ ಗೆ ಸಂಜನ ಹಲವು ಬಾರಿ ತನಗೆ ಕಾಲ್ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ತಕ್ಷಣ ಕಾಲ್ ಬ್ಯಾಕ್ ಮಾಡ್ತಾಕ ಸಂಜನ ಅಳುತ್ತಾ ಅವನಿಗೆ ನಡೆದ ಘಟನೆಯನ್ನ ಹೇಳಬೇಕು ಅನ್ನುವಷ್ಟರಲ್ಲಿ ಆ ಸೀರಿಯಲ್ ಕಿಲ್ಲರ್ ಹಿಂದಿನಿಂದ ಬಂದು ಆಕೆಯ ಕುತ್ತಿಗೆಗೆ ಒಂದು ಇಂಜೆಕ್ಷನ್ ಅನ್ನ ಹಾಕಿ ಬಿಡ್ತಾನೆ. ತಕ್ಷಣವೇ ಸಂಜನ ಅಲ್ಲೇ ಇದ್ದ ಒಂದು ಕಲ್ಲನ್ನ ತೆಗೆದುಕೊಂಡು ಆ ಕಿಲ್ಲರ್ ನ ತಲೆಗೆ ಹೊಡೆದು ಬಿಡ್ತಾಳೆ. ಆಗ ಆ ಕಿಲ್ಲರ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಬಿಡ್ತಾನೆ. ಆದ್ರೆ ಆತ ಇಂಜೆಕ್ಟ್ ಮಾಡಿದ್ದ ಡ್ರಗ್ಸ್ ನ ಕಾರಣ ಸಂಜನಾಳ ಕಣ್ಣುಗಳು ಬರುಬರುತ್ತಾ ಮಂಜಾಗೋದಕ್ಕೆ ಶುರುವಾಗುತ್ತವೆ. ಮತ್ತೆ ಕಾಲ್ ಮಾಡಿದ ಅರ್ಜುನ್, ಸಂಜನ ನೀನೀಗ ಎಲ್ಲಿದ್ದೀಯಾ, ನಿನ್ನ ಸುತ್ತಮುತ್ತಲಿರುವ ಯಾವುದಾದ್ರೂ ಒಂದು ವಸ್ತುವನ್ನ ನೋಡಿ ನನಗೆ ಒಂದು ಕ್ಲೂ ಕೊಡು ಅಂತ ಹೇಳ್ತಾನೆ. ಆದ್ರೆ ಸಂಜನಾಳಿಗೆ ನಿಧಾನವಾಗಿ ಪ್ರಜ್ಞೆ ತಪ್ಪೋದಕ್ಕೆ ಶುರುವಾಗುತ್ತೆ. ಆಗ ಅಟ್ ಲೀಸ್ಟ್ ವಾಟ್ಸ್ಆಪ್ ನಲ್ಲಿ ನಿನ್ನ ಲೊಕೇಶನ್ ಆದ್ರೂ ಶೇರ್ ಮಾಡು ಅಂದಾಗ ತಕ್ಷಣ ಸಂಜನ ತನ್ನ ಲೊಕೇಶನ್ ಅನ್ನ ಶೇರ್ ಮಾಡಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡಿದ ಆ ಸೀರಿಯಲ್ ಕಿಲ್ಲರ್ ಆಕೆಯನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಬರ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬಂದು ಬಿಡ್ತಾನೆ. ಅವನನ್ನ ನೋಡಿದ ಆ ಸೀರಿಯಲ್ ಕಿಲ್ಲರ್ ಅಲ್ಲೇ ಒಂದು ಕಡೆ ಬಚ್ಚಿಟ್ಟುಕೊಳ್ತಾನೆ. ಪ್ರಜ್ಞೆ ತಪ್ಪಿ ಬಿದ್ದಿರುವ ಸಂಜನಾಳನ್ನ ತಕ್ಷಣವೇ ಅರ್ಜುನ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾನೆ. ಪ್ರಜ್ಞೆ ಬಂದು ಸುಧಾರಿಸಿಕೊಂಡ ನಂತರ ಸಂಜನ ಅರ್ಜುನ್ ಬಳಿ ಬಂದು, ನಾನು ಕೂಡ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಕೊಳ್ತಾಳೆ. ಹೀಗೆ ಅರ್ಜುನ್ ಹಾಗೂ ಸಂಜನ ಒಟ್ಟಿಗೆ ಓಡಾಡುತ್ತಿರೋದನ್ನ ಕೃಷ್ಣರಾವ್ ಒಂದು ದಿನ ನೋಡಿಬಿಡ್ತಾನೆ. ಆದ್ರೆ ತನ್ನ ಮಗಳ ಮೇಲೆ ತುಂಬಾನೇ ನಂಬಿಕೆ ಇಟ್ಟುಕೊಂಡಿದ್ದ ಆತ ಅದರ ಬಗ್ಗೆ ಆಕೆಯ ಬಳಿ ಏನನ್ನು ಕೂಡ ಕೇಳದೆ ಸುಮ್ಮನಿದ್ದು ಬಿಡ್ತಾನೆ. ಮರುದಿನ ಬೆಳಿಗ್ಗೆ ದೇವ ತಾನು ಇಷ್ಟಪಡ್ತಿರುವ ಹುಡುಗಿಗಾಗಿ ಸೂಪರ್ ಮಾರ್ಕೆಟ್ ನಲ್ಲಿ ಕಾಯುತ್ತಾ ಕೆಲಸ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಬಂದ ಆ ಹುಡುಗಿ ತುಂಬಾನೇ ಅಳುತ್ತಾ, ನಮ್ಮ ತಂದೆ ನನ್ನ ಮದುವೆಯನ್ನ ದುಡ್ಡಿನ ಆಸೆಗಾಗಿ ಒಬ್ಬ ವಯಸ್ಸಾದ ವ್ಯಕ್ತಿಗೆ ಕೊಟ್ಟು ಮಾಡಿಸುತ್ತಿದ್ದಾನೆ. ಬಡವನಾಗಿರುವ ನಿನ್ನ ನನ್ನ ತಂದೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ. ಅದರ ಬದಲು ನೀನು ನನ್ನನ್ನ ಮರೆತು ಬಿಡೋದೆ ಒಳ್ಳೇದು. ನಾಳೆಯಿಂದ ನಾನು ಇಲ್ಲಿಗೆ ಬರೋದಕ್ಕೂ ಕೂಡ ಸಾಧ್ಯವಾಗುತ್ತಿಲ್ಲ. ನನ್ನನ್ನ ನೀನು ಮರೆತು ಬಿಡು ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗಿ ಬಿಡ್ತಾಳೆ. ಇದನ್ನೆಲ್ಲ ನೋಡಿದ ದೇವನಿಗೆ ತುಂಬಾನೇ ದುಃಖವಾಗುತ್ತೆ. ಈ ಜಗತ್ತಿನಲ್ಲಿ ದುಡ್ಡಿಲ್ಲ ಅಂದ್ರೆ ಏನು ಕೂಡ ನಡೆಯುವುದಿಲ್ಲ ಅಂತ ತುಂಬಾನೇ ಬೇಸರ ಮಾಡಿಕೊಳ್ತಾನೆ. ಈ ಕಡೆ ಪೊಲೀಸರಿಗೆ ಸಿಕ್ಕಿದ್ದ ಹರಿಪ್ರಿಯಳ ಡೆಡ್ ಬಾಡಿಯ ಪಾರ್ಟ್ಸ್ ಗಳನ್ನ ಫಾರೆನ್ಸಿಕ್ ಟೆಸ್ಟ್ ಮಾಡಿಸಿದ ಮೇಲೂ ಕೂಡ ಕೊಲೆಗಾರನ ಬಗ್ಗೆ ಯಾವುದೇ ಕ್ಲೂಗಳು ಕೂಡ ಸಿಗೋದಿಲ್ಲ. ಟ್ಯಾಕ್ಸಿನಲ್ಲಿ ಕೃಷ್ಣರಾವ್ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ, ಸರ್, ನಿಮಗೆ ನಾನು ಕೊಡಬೇಕಾಗಿರುವ 10 ಲಕ್ಷ ರೂಪಾಯಿಗಳು ರೆಡಿಯಾಗಿದೆ. ಆದ್ರೆ ಅರ್ಜೆಂಟ್ ಆಗಿ ಈಗ ಕೆಲಸ ಬಂದಿರೋ ಕಾರಣ ನಾನು ಊರಿಗೆ ಹೋಗಬೇಕಾಗಿದೆ. ನಾನು ಊರಿನಿಂದ ನಾಡಿದ್ದು ಬರ್ತೀನಿ, ಬಂದ ನಂತರ ನಿಮ್ಮ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ನಂತರ ಅಲ್ಲಿ ಕೆಲಸ ಮಾಡ್ತಿದ್ದ ವಿನಯ್ ಎಂಬ ಕೆಲಸಗಾರನನ್ನ ಕರೆದು, ವಿನಯ್, ನಾನು 2 ದಿನ ಊರಿಗೆ ಹೋಗ್ತಿದ್ದೀನಿ, ಸೂಪರ್ ಮಾರ್ಕೆಟ್ ಅನ್ನ ಹುಷಾರಾಗಿ ನೋಡಿಕೊ ಅಂತ ಹೇಳಿ ಹೊರಟು ಹೋಗ್ತಾನೆ. ಮತ್ತೊಂದು ಕಡೆ ಶಾಕಿಂಗ್ಲಿ ಇವರು ಮಾತನಾಡುತ್ತಿರುವ ಎಲ್ಲ ಮಾತುಗಳನ್ನು ಕೂಡ ದೇವ ಕದ್ದು ಕೇಳಿಸಿಕೊಳ್ತಾನೆ. ಅದೇ ದಿನ ರಾತ್ರಿ ಸಂಜನ ಅರ್ಜುನ್ ಗೆ ಕಾಲ್ ಮಾಡಿ ಮನೆಯ ಬಳಿ ಮೀಟ್ ಮಾಡೋದಕ್ಕೆ ಕರೆಯುತ್ತಾಳೆ. ತಕ್ಷಣವೇ ಅರ್ಜುನ್ ಅಲ್ಲಿಗೆ ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅರ್ಜುನ್ ಅನ್ನ ಹುಡುಕಿಕೊಂಡು ಬಂದ ಪೊಲೀಸರು ಅವನಿಗೆ ಸರಿಯಾಗಿ ಹೊಡೆದು ಪೊಲೀಸ್ ಸ್ಟೇಷನ್ ಗೆ ಎಳೆದುಕೊಂಡು ಹೋಗಿ ಬಿಡ್ತಾರೆ. ಪೊಲೀಸ್ ಸ್ಟೇಷನ್ ಗೆ ಬಂದ ನಂತರ ಅರ್ಜುನ್ ಇನ್ಸ್ಪೆಕ್ಟರ್ ಜಯದೇವ್ ಗೆ, ಸರ್, ನನ್ನನ್ನ ಯಾಕೆ ಎಳೆದುಕೊಂಡು ಬಂದ್ರಿ ಅಂತ ಕೇಳಿದಾಗ, ನೀನು ಸಂಜನಾಳ ಬಾಯ್
ಹೊರಟಿರ್ತಾನೆ. ಅರ್ಜುನ್ ಹೌದು ಸರ್ ಏನಾಯ್ತು ಅಂತ ಕೇಳಿದಾಗ ನೀನು ಪ್ರೀತಿ ಮಾಡ್ತಿರುವ ಸಂಜನಾಳ ಕೊಲೆಯಾಗಿದೆ ಹಾಗೂ ಅವಳ ಮನೆಯಲ್ಲಿ ಅವರಪ್ಪ ಇಟ್ಟಿದ್ದ 10 ಲಕ್ಷ ರೂಪಾಯಿಗಳು ಕೂಡ ಕಳ್ಳತನ ಆಗಿದೆ. ನಿಜ ಹೇಳು, ನೀನು ಕೊನೆಯದಾಗಿ ಅವಳ ಜೊತೆ ಯಾವಾಗ ಮಾತನಾಡಿದ್ದು? ಆಗ ಅರ್ಜುನ್ 2 ದಿನಗಳ ಹಿಂದೆ ಸರ್ ಅಂತ ಹೇಳ್ತಾನೆ. ಈಗ ತಾನು ಪ್ರೀತಿ ಮಾಡ್ತಿರುವ ಸಂಜನಾ ಕೊಲೆಯಾಗಿದ್ದಾಳೆ ಅನ್ನುವ ವಿಷಯ ಕೇಳಿ ಅರ್ಜುನ್ಗೆ ತುಂಬಾನೇ ದುಃಖವಾಗುತ್ತೆ. ಸಂಜನಾಳ ಕೊಲೆಯ ಕೇಸ್ನಲ್ಲಿ ನೀನು ಕೂಡ ಸಸ್ಪೆಕ್ಟೆ. ನಾವು ಯಾವಾಗ ಯಾವಾಗ ಇನ್ವೆಸ್ಟಿಗೇಷನ್ಗೆ ಕರಿತೀವೋ ಆವಾಗೆಲ್ಲ ನೀನು ಬರಬೇಕು ಅಂತ ವಾರ್ನ್ ಮಾಡಿದ ಜಯದೇವ್ ಅವನನ್ನ ಕಳುಹಿಸಿ ಬಿಡ್ತಾನೆ. ಈ ಕಡೆ ಕೃಷ್ಣರಾವ್ ತನ್ನ ಮಗಳ ಸಾವಿನ ವಿಷಯವನ್ನ ಕೇಳಿ ಊರಿನಿಂದ ತಕ್ಷಣ ವಾಪಸ್ ಬಂದು ಡೆಡ್ ಬಾಡಿಯ ಮುಂದೆ ತುಂಬಾನೇ ದುಃಖದಿಂದ ಅಳುತ್ತಿರುತ್ತಾನೆ. ಆಗ ಅಲ್ಲಿಗೆ ಬಂದ ಅರ್ಜುನ್ ಅನ್ನ ನೋಡಿದ ಕೃಷ್ಣರಾವ್, ನೀನೆ ತಾನೆ ನನ್ನ ಮಗಳ ಜೊತೆ ಅವತ್ತು ಓಡಾಡ್ತಿದ್ದೆ, ನೀನೆ ನನ್ನ ಮಕ್ಕಳಿಗೆ ಏನೋ ಮಾಡಿದ್ದೀಯಾ ಅಂತ ಕೋಪದಲ್ಲಿ ಅವನಿಗೆ ಸರಿಯಾಗಿ ಹೊಡೆದು ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಅರ್ಜುನ್ ತುಂಬಾನೇ ದುಃಖದಿಂದ ಅಳುತ್ತಾ ತಕ್ಷಣ ಮನೆಗೆ ಓಡಿ ಬಂದು ಶಾಕಿಂಗ್ಲಿ ಮಂಚದ ಕೆಳಗೆ ಬಚ್ಚಿಟ್ಟಿದ್ದ ರಕ್ತಸಿಕ್ತವಾಗಿದ್ದ ಒಂದು ಶರ್ಟ್ ಅನ್ನ ಹೊರಗಡೆ ತೆಗೆದು ಅದನ್ನ ತಬ್ಬಿಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಇದರರ್ಥ ಸಂಜನಾ ಕೊಲೆಯಾಗಿರುವ ವಿಷಯ ಈ ಅರ್ಜುನ್ಗೆ ಮೊದಲೇ ಗೊತ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅರ್ಜುನ್ನ ಕೋಚ್ ರಕ್ತಸಿಕ್ತವಾಗಿದ್ದ ಶರ್ಟ್ ಅನ್ನ ನೋಡಿ, ಅರ್ಜುನ್ ಇದರರ್ಥ ಸಂಜನಾ ಹೇಗೆ ಸತ್ತಳು ಅಂತ ನಿನಗೆ ಮೊದಲೇ ಗೊತ್ತಿತ್ತ? ಒಂದು ವೇಳೆ ನೀನೆ ಆಕೆಯನ್ನ ಕೊಲೆ ಮಾಡಿದ್ಯಾ ಅಂತ ಕೇಳಿದಾಗ, ಸರ್ ಖಂಡಿತ ನಾನು ಸಂಜನಾಳನ್ನ ಕೊಲೆ ಮಾಡಿಲ್ಲ. ಸಂಜನಾಗೆ ಆಗಾಗ ಡ್ರಗ್ಸ್ ತೆಗೆದುಕೊಳ್ಳುವ ಅಭ್ಯಾಸ ಇತ್ತು. ಆ ದಿನ ಆಕೆ ಕಾಲ್ ಮಾಡಿದ ತಕ್ಷಣ ನಾನು ಓಡಿ ಹೋದೆ. ಆಗ ಆಕೆ ಡ್ರಗ್ಸ್ನ ನಶೆಯಲ್ಲಿದ್ದಳು. ಡ್ರಗ್ಸ್ನ ನಶೆಯಲ್ಲಿದ್ದ ಸಂಜನಾ ನನ್ನ ಜೊತೆ ಚಿಕ್ಕ ಜಗಳ ಮಾಡಿಕೊಂಡು ಗೋಡೆಗೆ ತನ್ನ ತಲೆಯನ್ನ ಚಚ್ಚಿಕೊಂಡು ಸತ್ತು ಹೋದಳು ಸರ್ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಕೋಚ್, ಹಾಗಾದ್ರೆ ಈ ವಿಷಯವನ್ನ ನೀನು ಪೊಲೀಸರಿಗೆ ಯಾಕೆ ಹೇಳಲಿಲ್ಲ ಅಂತ ಕೇಳಿದಾಗ, ಸರ್ ಒಂದು ವೇಳೆ ನಾನು ಈ ವಿಷಯವನ್ನ ಪೊಲೀಸರಿಗೆ ಹೇಳಿಬಿಟ್ಟಿದ್ರೆ ಅವರು ಮೊದಲಿಗೆ ನನ್ನ ಮೇಲೇನೆ ಅನುಮಾನ ಪಡ್ತಿದ್ರು, ಯಾಕಂದ್ರೆ ಸಂಜನಾ ಸತ್ತ ಸಮಯದಲ್ಲಿ ನಾನು ಅದೇ ಜಾಗದಲ್ಲೇ ಇದ್ದೆ, ಅದು ಅಲ್ಲದೆ ನಾನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಪೊಲೀಸರು ನನ್ನನ್ನ ಒಂದು ವೇಳೆ ಅರೆಸ್ಟ್ ಮಾಡಿಬಿಟ್ರೆ ಅದು ಕೂಡ ಹಾಳಾಗಿ ಹೋಗುತ್ತೆ ಸರ್ ಅಂತ ಅಳುತ್ತಾ ಹೇಳ್ತಾನೆ. ಅರ್ಜುನ್ನ ಮಾತುಗಳನ್ನ ಕೇಳಿದ ಕೋಚ್ ಅವನಿಗೆ ಸಮಾಧಾನ ಮಾಡುತ್ತಾ ತಬ್ಬಿಕೊಳ್ತಾನೆ. ಆಗ ಅರ್ಜುನ್ನ ಫೇಸ್ ಎಕ್ಸ್ಪ್ರೆಷನ್ ವಿಚಿತ್ರವಾಗಿ ಬದಲಾಗುತ್ತೆ. ಸ್ನೇಹಿತರೆ, ಇದರರ್ಥ ಸಂಜನಾಳ ಸಾವಿನ ಕೇಸ್ನಲ್ಲಿ ಅರ್ಜುನ್ ಏನನ್ನು ಮುಚ್ಚಿಡುತ್ತಿದ್ದಾನೆ. ಈಗ ದಿನಗಳು ಕಳೆದಂತೆ ಸಿಟಿಯಲ್ಲಿ ಒಟ್ಟು 6 ಹುಡುಗಿಯರ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಕೊಲೆಗಳು ನಡೆದಿರುತ್ತವೆ. ಆದರೆ ಆಫೀಸರ್ ಜಯದೇವ್ಗೆ ಆ ಸೀರಿಯಲ್ ಕಿಲ್ಲರ್ ಬಗ್ಗೆ ಒಂದು ಸಣ್ಣ ಸುಳಿವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಇದೇ ಕಾರಣಕ್ಕೆ ಜಯದೇವ್ನ ಹೈಯರ್ ಆಫೀಸರ್ಗಳು ಆದಿತ್ಯ ಎಂಬ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ನನ್ನ ಈ ಕೊಲೆಗಳ ಕೇಸನ್ನ ಪತ್ತೆ ಹಚ್ಚೋದಕ್ಕೆ ಜಯದೇವ್ಗೆ ಸಹಾಯ ಮಾಡುವಂತ ಕಳುಹಿಸಿಕೊಟ್ಟಿರ್ತಾರೆ. ಆದಿತ್ಯ ತನ್ನ ರೂಮ್ನಲ್ಲಿದ್ದಾಗ ಕಾನ್ಸ್ಟೇಬಲ್ ಒಂದು ಇಂಜೆಕ್ಷನ್ನ ಸಿರಿಂಜ್ ಅನ್ನ ತಂದುಕೊಡ್ತಾನೆ. ಸ್ನೇಹಿತರೆ, ಇಲ್ಲಿಯವರೆಗೂ ನಡೆದ ಎಲ್ಲಾ ಕೊಲೆಗಳಲ್ಲೂ ಕೂಡ ಕ್ರೈಮ್ ಸ್ಪಾಟ್ನಲ್ಲಿ ಇಂಜೆಕ್ಷನ್ನ ಸಿರಿಂಜ್ಗಳು ಸಿಕ್ಕಿರುತ್ತವೆ. ಈ ಕಡೆ ಅರ್ಜುನ್ನ ಬಳಿ ಒಂದು ಅರ್ಧಂಬರ್ಧ ಸುಟ್ಟು ಹೋಗಿರುವ ಹಾಸ್ಪಿಟಲ್ನ ಬಿಲ್ ಇರುತ್ತೆ. ಸ್ನೇಹಿತರೆ, ಆ ಆಸ್ಪತ್ರೆಯ ಬಿಲ್ ಅರ್ಜುನ್ಗೆ ಸಂಜನಾ ಕೊಲೆಯಾದ ಕ್ರೈಮ್ ಸ್ಪಾಟ್ನಲ್ಲಿ ಸಿಕ್ಕಿರುತ್ತೆ. ಅಸಲಿಗೆ ಆ ಬಿಲ್ ಅರ್ಜುನ್ನ ಬಳಿ ಹೇಗೆ ಬಂತು ಅಂತ ಚಿತ್ರದಲ್ಲಿ ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಅರ್ಜುನ್ ಆ ಬಿಲ್ ನಲ್ಲಿ ಇದ್ದ ಹಾಸ್ಪಿಟಲ್ನ ಲೋಗೋದ ಮೂಲಕ ಅದು ಯಾವ ಆಸ್ಪತ್ರೆಗೆ ಸೇರಿದ್ದು ಅಂತ ಕಂಡುಹಿಡಿತಾನೆ. ಮರುದಿನ ಬೆಳಿಗ್ಗೆ ಆದಿತ್ಯ ಕಾನ್ಸ್ಟೇಬಲ್ ನನ್ನ ಕರೆದುಕೊಂಡು ಕೃಷ್ಣರಾವ್ನ ಮನೆಗೆ ಸಂಜನಾಳ ಕ್ರೈಮ್ ಸ್ಪಾಟ್ ಅನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರ್ತಾನೆ. ಆ ಮನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ ನಂತರ ಸಂಜನಾಳ ಕೊಲೆಯಾದ ದಿನ ಈ ಮನೆಗೆ ಒಬ್ಬರಲ್ಲ ಬದಲಿಗೆ ಇಬ್ಬರು ಬಂದಿದ್ದಾರೆ. ಮನೆಯಲ್ಲಿ ಇಟ್ಟಿದ್ದ ದುಡ್ಡನ್ನ ಕಳ್ಳತನ ಮಾಡೋದಕ್ಕೆ ಬಂದಿದ್ದ ಆ ಕಳ್ಳನಿಗೆ ಮನೆಯ ಡೋರ್ ಎಲ್ಲಿದೆ ಅಂತ ಕ್ಲಿಯರ್ ಆಗಿ ಗೊತ್ತಿದೆ. ಅದೇ ಕಾರಣಕ್ಕೆ ಆ ಕಳ್ಳ ಮನೆಯ ಬಾಗಿಲನ್ನ ಮುರಿಯದೆ ಡೂಪ್ಲಿಕೇಟ್ ಕೀ ಮೂಲಕ ಬಾಗಿಲನ್ನ ತೆಗೆದು ಒಳಗಡೆ ಬಂದಿದ್ದಾನೆ. ಆದ್ರೆ ಸಂಜನಾಳನ್ನ ಕೊಲೆ ಮಾಡೋದಕ್ಕೆ ಬಂದಿರುವ ಕೊಲೆಗಾರ ಮನೆಯ ಕಿಟಕಿಯ ಗಾಜುಗಳನ್ನ ಒಡೆದು ಅದರ ಮೂಲಕ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಇದರರ್ಥ ಆ ದಿನ ಖಂಡಿತವಾಗಿಯೂ ಇಬ್ಬರು ಮನೆಗೆ ಬಂದಿದ್ದಾರೆ. ಆದಿತ್ಯ ಕೃಷ್ಣರಾವ್ಗೆ, ನಿಮಗೆ ಯಾರಾದರೂ ಶತ್ರುಗಳಿದ್ರ ಹಾಗೂ ಸಂಜನಾಳಿಗೆ ಬಾಯ್ಫ್ರೆಂಡ್ ಅಂತ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ, ಹೌದು ಸರ್, ನನ್ನ ಮಗಳು ಸಂಜನಾಳ ಜೊತೆ ಒಬ್ಬ ಹುಡುಗ ಓಡಾಡುತ್ತಿದ್ದನ್ನ ಇತ್ತೀಚೆಗೆ ನಾನು ನೋಡಿದ್ದೆ ಅಂತ ಹೇಳ್ತಾನೆ. ಈಗ ಆದಿತ್ಯ ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ಕಿದ್ದ ಆ ಇಂಜೆಕ್ಷನ್ ಸಿರಿಂಜ್ ನಲ್ಲಿದ್ದ ಆ ಡ್ರಗ್ ಯಾವ್ದು ಅಂತ ಕಂಡುಹಿಡಿಯೋದಕ್ಕೆ ತುಂಬಾನೇ ವಿಚಾರಿಸಿದ ನಂತರ ಒಂದು ಮೆಡಿಕಲ್ ಸ್ಟೋರ್ ನ ವ್ಯಕ್ತಿನೇ ಒಂದು ಅಡ್ರೆಸ್ ಅನ್ನ ಕೊಡ್ತಾನೆ. ಆದಿತ್ಯ ಆ ಅಡ್ರೆಸ್ ಗೆ ಹೋದಾಗ ಒಬ್ಬ ಹುಡುಗ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡಿಕೊಳ್ತಿರ್ತಾನೆ. ಆ ಹುಡುಗನ ಬಳಿ ಆ ಡ್ರಗ್ಸ್ ನ ಬಗ್ಗೆ ಕೇಳಿದಾಗ ಆತ ಹೆದರಿಕೊಂಡು ತಕ್ಷಣ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಅದೇ ದಿನ ರಾತ್ರಿ ಅರ್ಜುನ್ ಆ ಬಿಲ್ ಅನ್ನ ತೆಗೆದುಕೊಂಡು ಹಾಸ್ಪಿಟಲ್ಗೆ ಹೋಗಿ ಡೂಪ್ಲಿಕೇಟ್ ಕಾಪಿಯನ್ನ ಪಡೆದುಕೊಳ್ತಾನೆ. ಆ ಬಿಲ್ ನಲ್ಲಿ ಯಾವ ಹೆಸರಿದೆ ಅಂತ ಚೆಕ್ ಮಾಡಿದಾಗ ಅದರಲ್ಲಿ ದೇವ್ ಅಂತ ಮೆನ್ಷನ್ ಆಗಿರುತ್ತೆ. ಇದನ್ನ ನೋಡಿದ ಅರ್ಜುನ್ ಈ ದೇವ್ ಯಾರು ಅಂತ ತುಂಬಾನೇ ತಲೆ ಕೆಡಿಸಿಕೊಳ್ತಾನೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ಇನ್ಸ್ಪೆಕ್ಟರ್ ಜಯದೇವ್ ಅಲ್ಲಿಗೆ ಬರ್ತಾನೆ. ಇದನ್ನ ನೋಡಿದ ಅರ್ಜುನ್ ಒಂದು ವೇಳೆ ಆ ಬಿಲ್ ನಲ್ಲಿರುವ ಹೆಸರು ದೇವ್ ಹಾಗೂ ಈ ಜಯದೇವ್ ಇಬ್ಬರು ಒಬ್ಬನೇ ಇರಬಹುದಾ ಅಂತ ಯೋಚನೆ ಮಾಡ್ತಾನೆ. ತಕ್ಷಣ ಅವನನ್ನ ಫಾಲೋ ಮಾಡ್ತಾ ಹೋದಾಗ ಶಾಕಿಂಗ್ಲಿ ಆತ ಸಂಜನಾಳ ತಂದೆ ಕೃಷ್ಣರಾವ್ನನ್ನ ಒಂದು ಜಾಗದಲ್ಲಿ ಭೇಟಿ ಮಾಡ್ತಾನೆ. ಇದನ್ನ ನೋಡಿದ ಅರ್ಜುನ್ ಇವರಿಬ್ಬರಿಗೂ ಈ ಮೊದಲೇ ಪರಿಚಯ ಇದೆಯಾ, ಕೃಷ್ಣರಾವ್ಗೂ ಹಾಗೂ ಈ ಜಯದೇವ್ಗೂ ಇರುವ ಸಂಬಂಧ ಏನು ಅಂತ ತಕ್ಷಣ ಆ ಬಿಲ್ ನಲ್ಲಿದ್ದ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ತಾನೆ.
ಆದರೆ ಅಸಲಿಗೆ ಆ ನಂಬರ್ ಜಯದೇವನದ್ದು ಅಲ್ಲವೇ ಅಲ್ಲ. ಅರ್ಜುನ್ ಆ ನಂಬರ್ ನನ್ನ ಟ್ರೂ ಕಾಲರ್ ನಲ್ಲಿ ಹಾಕಿ ಚೆಕ್ ಮಾಡಿದಾಗ ಆ ನಂಬರ್ ದೇವ್ ಎಂಬ ವ್ಯಕ್ತಿ ಇದು ಅಂತ ತೋರಿಸುತ್ತೆ. ಸ್ನೇಹಿತರೆ, ಆ ದೇವ್ ಬೇರೆ ಯಾರು ಅಲ್ಲ, ನಾವು ಈ ಹಿಂದೆ ನೋಡಿದ್ದ ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಿರುವ ಆ ದೇವನದ್ದೇ ಆಗಿರುತ್ತೆ. ಅರ್ಜುನ್ ಎಷ್ಟೇ ಸಾರಿ ಕಾಲ್ ಮಾಡಿದರೂ ದೇವ ಮಾತ್ರ ಕಾಲ್ ಅನ್ನ ಪಿಕ್ ಮಾಡೋದೇ ಇಲ್ಲ. ಪದೇ ಪದೇ ಅನ್ನೋನ್ ನಂಬರ್ ನಿಂದ ಕಾಲ್ ಬರ್ತಿರೋದನ್ನ ನೋಡಿದ ದೇವ ತಕ್ಷಣ ತನ್ನ ರೂಮ್ಗೆ ಓಡಿ ಹೋಗಿ ಬಚ್ಚಿಟ್ಟಿದ್ದ ಆ 10 ಲಕ್ಷ ರೂಪಾಯಿಗಳನ್ನ ತೆಗೆದುಕೊಂಡು ಬಂದು ಒಂದು ರೈಲ್ವೆ ಟ್ರ್ಯಾಕ್ ಬಳಿ ಬಚ್ಚಿಡ್ತಾನೆ. ಸ್ನೇಹಿತರೆ, ಇದರರ್ಥ ಕೃಷ್ಣರಾವ್ ಬಳಿ ಇದ್ದ ಆ 10 ಲಕ್ಷ ರೂಪಾಯಿಗಳನ್ನ ಕದ್ದಿದ್ದು ಈತನೆ. ಮರುದಿನ ಆದಿತ್ಯ ತನ್ನ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾದ ಕ್ಲೂಗಳನ್ನ ಜಯದೇವ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಸಿಟಿಯಲ್ಲಿ ಇಲ್ಲಿಯವರೆಗೂ ಒಟ್ಟು 13 ಸೀರಿಯಲ್ ಕೊಲೆಗಳನ್ನ ಮಾಡಿರೋದು ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್. ಇಲ್ಲಿಯವರೆಗೂ ಕೊಲೆಯಾಗಿರುವ ಎಲ್ಲ ಹುಡುಗಿಯರು ಕೂಡ 30 ವರ್ಷದ ಒಳಗಿನವರೇ. ತನ್ನ ವಿಕ್ಟಿಮ್ಗಳನ್ನ ಟಾರ್ಗೆಟ್ ಮಾಡುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಮೊದಲಿಗೆ ಅವರ ಕುತ್ತಿಗೆಗೆ ಒಂದು ಡ್ರಗ್ ಅನ್ನ ಇಂಜೆಕ್ಟ್ ಮಾಡಿ ಪ್ರಜ್ಞೆ ತಪ್ಪುವ ಹಾಗೆ ಮಾಡ್ತಾನೆ. ನಂತರ ಅವರ ಮೇಲೆ ಅತ್ಯಾಚಾರ ಮಾಡಿ ಪೊಲೀಸರಿಗೆ ಯಾವುದೇ ಕ್ಲೂಗಳು ಸಿಗಬಾರದು ಅಂತ ಅವರನ್ನ ಭೀಕರವಾಗಿ ಕೊಲೆ ಮಾಡಿ ಡೆಡ್ ಬಾಡಿಗಳನ್ನ ಡಿಸ್ಪೋಸ್ ಮಾಡ್ತಿದ್ದಾನೆ. ಆ ಸೀರಿಯಲ್ ಕಿಲ್ಲರ್ಗೆ ಆತ ಇಂಜೆಕ್ಟ್ ಮಾಡ್ತಿರುವ ಆ ಡ್ರಗ್ ಎಲ್ಲಿಂದ ಸಿಗ್ತಾ ಇದೆ ಅಂತ ಗೊತ್ತಾದ್ರೆ ಅವನ ಬಗ್ಗೆ ಮತ್ತಷ್ಟು ಕ್ಲೂಗಳು ನಮಗೆ ಸಿಗುತ್ತವೆ ಅಂತ ಹೇಳ್ತಾನೆ. ಈ ಕಡೆ ದೇವ ತನ್ನ ಹಿಂದಿನ ದಿನ ಬಚ್ಚಿಟ್ಟಿದ್ದ ಆ ದುಡ್ಡನ್ನ ತೆಗೆದುಕೊಳ್ತಾನೆ. ನಂತರ ಪಬ್ಲಿಕ್ ಟಾಯ್ಲೆಟ್ ಗೆ ಹೋಗಿ ತನ್ನ ಮೊಬೈಲ್ ಅನ್ನ ಚಾರ್ಜ್ ಗೆ ಹಾಕಿ ಒಳಗಡೆ ಹೋಗ್ತಾನೆ. ಆಗ ಪದೇ ಪದೇ ಕಾಲ್ ಮಾಡ್ತಿದ್ದ ಅರ್ಜುನ್ನ ಕಾಲ್ ಅನ್ನ ಪಿಕ್ ಮಾಡಿದ ಆ ಟಾಯ್ಲೆಟ್ ನ ಓನರ್ ಅಡ್ರೆಸ್ ಅನ್ನ ಹೇಳಿಬಿಡ್ತಾನೆ. ತಕ್ಷಣವೇ ಅರ್ಜುನ್ ಅಲ್ಲಿಗೆ ಓಡಿ ಬರ್ತಾನೆ. ಆದರೆ ಅಷ್ಟರಲ್ಲಾಗಲೇ ದೇವ ಅಲ್ಲಿಂದ ಹೊರಟು ಹೋಗಿರ್ತಾನೆ. ಈ ಕಡೆ ಆ ದೇವ ಅಲ್ಲಿಂದ ಮುಂದೆ ಬಂದು ಒಂದು ಬಸ್ ಸ್ಟಾಪ್ ನಲ್ಲಿ ಕಾಯುತ್ತಾ ಕೂತಿರ್ತಾನೆ. ಇವನನ್ನ ಹುಡುಕುತ್ತಾ ಬಂದ ಅರ್ಜುನ್ ಗೆ ಇವನನ್ನ ನೋಡಿ ಇವನನ್ನ ಈ ಹಿಂದೆ ಎಲ್ಲೋ ನೋಡಿದ್ದೀನಲ್ಲ ಅಂತ ಯೋಚನೆ ಮಾಡಿದಾಗ ಈತ ಕೃಷ್ಣರಾವ್ ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಿದ್ದ ಅಂತ ತಕ್ಷಣ ಫ್ಲಾಶ್ ಆಗುತ್ತೆ. ಅನುಮಾನ ಬಂದು ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಆ ನಂಬರ್ ಗೆ ಮತ್ತೆ ಕಾಲ್ ಮಾಡಿದಾಗ ದೇವನ ಮೊಬೈಲ್ ರಿಂಗ್ ಆಗಿ ಬಿಡುತ್ತೆ. ಅರ್ಜುನ್ ಅನ್ನ ನೋಡಿದ ದೇವ ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ್ ಕೂಡ ಅವನನ್ನ ಚೇಸ್ ಮಾಡ್ತಾನೆ. ಈ ಕಡೆ ಆದಿತ್ಯ ಆ ಸೀರಿಯಲ್ ಕಿಲ್ಲರ್ ಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿದ್ದ ವ್ಯಕ್ತಿಯನ್ನ ಕಂಡು ಹಿಡಿದು ಅರೆಸ್ಟ್ ಮಾಡ್ತಾನೆ. ಮತ್ತೊಂದು ಕಡೆ ದೇವ ಅರ್ಜುನ್ನ ಕೈಯಿಂದ ತಪ್ಪಿಸಿಕೊಂಡು ಓಡುತ್ತಾ ಬರ್ತಿದ್ದಾಗ ಅದೇ ದಾರಿಯಲ್ಲಿ ಬರ್ತಿದ್ದ ಇನ್ಸ್ಪೆಕ್ಟರ್ ಜಯದೇವ್ನ ಜೀಪಿಗೆ ಡಿಕ್ಕಿ ಹೊಡೆದು ಬಿದ್ದು ಬಿಡ್ತಾನೆ. ಅವನನ್ನ ನೋಡಿ ಅನುಮಾನಗೊಂಡ ಜಯದೇವ್ ಅವನ ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ 10 ಲಕ್ಷ ರೂಪಾಯಿ ದುಡ್ಡಿರೋದು ಗೊತ್ತಾಗುತ್ತೆ. ತಕ್ಷಣವೇ ಅವನನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಗೆ ಎಳೆದುಕೊಂಡು ಹೋಗ್ತಾರೆ. ಈಗ ಜಯದೇವ್ ಪೊಲೀಸ್ ಸ್ಟೇಷನ್ ನಲ್ಲಿ ಆ ದೇವಗೆ ಸರಿಯಾಗಿ ಹೊಡೆದು ನೀನೇ ತಾನೇ ಆ ಹುಡುಗಿಯರನ್ನ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಕಿಲ್ಲರ್, ನಿಜ ಹೇಳು, ಈ ಕೊಲೆಗಳನ್ನೆಲ್ಲ ದುಡ್ಡಿನ ಆಸೆಗಾಗಿ ಮಾಡ್ತಿದ್ಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ವಿಚಾರಿಸುತ್ತಾನೆ. ತಕ್ಷಣ ತಾವು ಅರೆಸ್ಟ್ ಮಾಡಿರುವ ಆ ಡ್ರಗ್ಸ್ ಸಪ್ಲೈಯರ್ ನನ್ನ ಕರೆದು ನಿನ್ನ ಬಳಿ ಆ ಡ್ರಗ್ಸ್ ಅನ್ನ ಪರ್ಚೇಸ್ ಮಾಡ್ತಿದ್ದು ಈತನೇನಾ ಅಂತ ವಿಚಾರಿಸುತ್ತಾನೆ. ಆದರೆ ಆತ ಮಾತ್ರ, ಸರ್, ಇವನನ್ನ ನಾನು ಇದೇ ಮೊದಲ ಬಾರಿಗೆ ನೋಡ್ತಿರೋದು, ಈತ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ. ಈಗ ತನಗೆ ಅತಿಯಾಗಿ ಹೊಡೆದ ಕಾರಣ ನೋವನ್ನ ತಡೆಯಲಾಗದೆ ದೇವ ಆ ದಿನ ನಡೆದ ನಿಜ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅಸಲಿಗೆ ಸಂಜನಾಳ ಕೊಲೆಯಾದ ದಿನ ಈ ದೇವ ಆ 10 ಲಕ್ಷ ರೂಪಾಯಿಗಳನ್ನ ಕಳ್ಳತನ ಮಾಡೋದಕ್ಕೆ ಅಂತ ಆ ಕೃಷ್ಣರಾವ್ನ ಮನೆಗೆ ಹೋಗಿರ್ತಾನೆ. ಆ ಸಮಯದಲ್ಲಿ ಸಂಜನ ಅರ್ಜುನ್ಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅವನ ಬರ್ತ್ಡೇಗೆ ಮನೆಯಲ್ಲಿ ಡೆಕೋರೇಷನ್ ಅನ್ನ ಮಾಡ್ತಿರ್ತಾಳೆ. ದೇವ ಆ ಸಂಜನಾಗೆ ಗೊತ್ತಾಗದ ಹಾಗೆ ಮಾಡಿ ಮೇಲ್ಕಡೆ ಇದ್ದ ರೂಮ್ ನಲ್ಲಿದ್ದ ಆ ದುಡ್ಡನ್ನ ಕಳ್ಳತನ ಮಾಡಿಬಿಡ್ತಾನೆ. ಅದೇ ಸಮಯದಲ್ಲಿ ದೇವನ ಜೇಬಿನಲ್ಲಿದ್ದ ಆ ಹಾಸ್ಪಿಟಲ್ ನ ಬಿಲ್ ಮೈ ಮಿಸ್ ಆಗಿ ಕೆಳಗಡೆ ಬಿದ್ದು ಬಿಟ್ಟಿರುತ್ತೆ. ಕಳ್ಳತನ ಮಾಡಿದ ನಂತರ ದೇವ ಅಲ್ಲಿಂದ ಎಸ್ಕೇಪ್ ಆಗುವಾಗ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಇಷ್ಟೇ ಸರ್ ನನಗೆ ಗೊತ್ತಿರೋದು, ನಾನು ದುಡ್ಡನ್ನ ಕಳ್ಳತನ ಮಾಡಿದ್ದೇನೋ ನಿಜ, ಆದ್ರೆ ಸಂಜನಾ ಮೇಡಮ್ ನನ್ನ ನಾನು ಕೊಲೆ ಮಾಡಿಲ್ಲ. ನನ್ನ ಪ್ರಕಾರ ಅರ್ಜುನ್ ಅವರನ್ನ ಕೊಲೆ ಮಾಡಿರಬಹುದು ಸರ್ ಅಂತ ಹೇಳ್ತಾನೆ. ತಕ್ಷಣ ಜಯದೇವ್ ಸಂಜನಾಳ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಆಕೆ ಕೊಲೆಯಾಗೋದಕ್ಕೂ ಮುಂಚೆ ಅರ್ಜುನ್ ಆಕೆಗೆ 13 ಬಾರಿ ಕಾಲ್ ಮಾಡಿದ್ದ ಅಂತ ಗೊತ್ತಾಗುತ್ತೆ. ಹಾಗೂ ಆಕೆ ಮನೆಯಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ ಗಳು ಅರ್ಜುನ್ನ ಫಿಂಗರ್ ಪ್ರಿಂಟ್ ಗಳಿಗೆ ಮ್ಯಾಚ್ ಆಗ್ತಿದೆ ಅಂತ ಕೂಡ ಗೊತ್ತಾಗುತ್ತೆ. ತಕ್ಷಣವೇ ಜಯದೇವ್ ಕಾನ್ಸ್ಟೇಬಲ್ ರವಿನನ್ನ ಕರೆದುಕೊಂಡು ಅರ್ಜುನ್ನ ಮನೆಗೆ ಹೋಗ್ತಾನೆ. ಆದ್ರೆ ಅರ್ಜುನ್ ಅಲ್ಲಿರೋದಿಲ್ಲ. ಅವನ ಮನೆಯನ್ನೆಲ್ಲ ಡೀಪ್ ಆಗಿ ಸರ್ಚ್ ಮಾಡಿದಾಗ ನಾವು ಈ ಹಿಂದೆ ನೋಡಿದ್ದ ಆ ರಕ್ತ ಸಿಕ್ತವಾಗಿದ್ದ ಶರ್ಟ್ ಸಿಗುತ್ತೆ. ಇದನ್ನೆಲ್ಲ ನೋಡಿದ ಜಯದೇವ್ ಖಂಡಿತ ಅರ್ಜುನ್ನೇ ಸಂಜನಾಳನ್ನ ಕೊಲೆ ಮಾಡಿದ್ದ ಆ ಸೀರಿಯಲ್ ಕಿಲ್ಲರ್ ಅಂತ ಫಿಕ್ಸ್ ಆಗ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಅರ್ಜುನ್ ಪೊಲೀಸ್ ಸ್ಟೇಷನ್ ಗೆ ಬಂದು ಆ ದೇವಗೆ ಸರಿಯಾಗಿ ಹೊಡೆದು ಅವನ ಕೈಯಲ್ಲಿ ಟ್ಯಾಟೂ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಆದ್ರೆ ದೇವನ ಕೈಯಲ್ಲಿ ಟ್ಯಾಟೂ ಇರೋದಿಲ್ಲ. ಸ್ನೇಹಿತರೆ, ಆ ದಿನ ಸಂಜನಾಳನ್ನ ಕೊಲೆ ಮಾಡಿದ್ದ ಆ ಸೈಕೋ ಕಿಲ್ಲರ್ ನ ಕೈಯಲ್ಲಿ ಒಂದು ಟ್ಯಾಟೂವನ್ನ ಅರ್ಜುನ್ ನೋಡಿರ್ತಾನೆ. ಅರ್ಜುನ್ ಇನ್ನೇನು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಜಯದೇವ್ ಅವನನ್ನ ಅರೆಸ್ಟ್ ಮಾಡಿಬಿಡ್ತಾನೆ.
ಈಗ ಆದಿತ್ಯ ಅರ್ಜುನ್ ಅನ್ನ ಕೂರಿಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈಗ ಅರ್ಜುನ್ ರಿವೀಲ್ ಮಾಡುವ ಟ್ವಿಸ್ಟ್ ಏನಂದ್ರೆ, ಆ ದಿನ ಬೆಳಿಗ್ಗೆ ಸಂಜನ ತನ್ನನ್ನ ಮೀಟ್ ಮಾಡಿ ಬರ್ತ್ಡೇಗೆ ಶರ್ಟ್ ಅನ್ನ ಗಿಫ್ಟ್ ಮಾಡಿ ರಾತ್ರಿ ಕೇಕ್ ಕಟ್ ಮಾಡೋದಕ್ಕೆ ಮನೆಗೆ ಬಾ ಅಂತ ಹೇಳಿರುತ್ತಾಳೆ. ರಾತ್ರಿ ಅರ್ಜುನ್ಗೆ ಸರ್ಪ್ರೈಸ್ ಮಾಡೋದಕ್ಕೆ ಅಂತ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿ ಲೈಟ್ ಗಳನ್ನ ಆಫ್ ಮಾಡಿ ಕಾಯುತ್ತಾ ನಿಂತಿರುತ್ತಾಳೆ. ಆದರೆ ಶಾಕಿಂಗ್ಲಿ ಅರ್ಜುನ್ ಬರೋದಕ್ಕೂ ಮುಂಚೆ ಸಂಜನಾಳನ್ನ ಫಾಲೋ ಮಾಡ್ತಿದ್ದ ಆ ಸೀರಿಯಲ್ ಕಿಲ್ಲರ್ ಆಕೆಯ ಮನೆಗೆ ಹೋಗಿರ್ತಾನೆ. ಮೊದಲೇ ಲೈಟ್ ಆಫ್ ಮಾಡಿದ್ದ ಕಾರಣ ಮೋಸ್ಟ್ಲಿ ಅರ್ಜುನೇ ಬಂದಿರಬೇಕು ಅಂತ ಅಂದುಕೊಂಡ ಸಂಜನ ಅವನನ್ನ ಹಗ್ ಮಾಡಿ ವಿಶ್ ಮಾಡ್ತಾಳೆ. ಲೈಟ್ಸ್ ಅನ್ನ ಆನ್ ಮಾಡ್ದಾಗ್ಲೇ ಅಲ್ಲಿ ಬಂದಿರೋದು ಅರ್ಜುನ್ ಅಲ್ಲ, ಬದಲಿಗೆ ಒಬ್ಬ ಕಿಲ್ಲರ್ ಅಂತ ಗೊತ್ತಾಗಿರುತ್ತೆ. ಅದೇ ಸಮಯಕ್ಕೆ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಎಷ್ಟೇ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದರೂ ಕೂಡ ಬಾಗಿಲನ್ನ ತೆಗೆಯದ ಕಾರಣ ಕಿಟಕಿ ಮೂಲಕ ಹೋಗಿ ನೋಡಿದಾಗ ಒಬ್ಬ ಮಾಸ್ಕ್ ಹಾಕಿಕೊಂಡಿರುವ ವ್ಯಕ್ತಿ ಸಂಜನಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣ ಅರ್ಜುನ್ ಆ ಕಿಟಕಿಯನ್ನ ಒಡೆದು ಒಳಗಡೆ ಬಂದು ಆ ಸೀರಿಯಲ್ ಕಿಲ್ಲರ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡುತ್ತಿರುವಾಗ ಆ ಸೀರಿಯಲ್ ಕಿಲ್ಲರ್ ಅರ್ಜುನ್ ನ ಕತ್ತಿಗೆ ಆ ಮತ್ತು ಬರುವ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡಿ ಬಿಡ್ತಾನೆ. ಇದರಿಂದಾಗಿ ಅರ್ಜುನ್ಗೆ ಕಣ್ಣುಗಳು ಮಂಜಾಗೋದಕ್ಕೆ ಶುರುವಾಗುತ್ತೆ ಹಾಗೂ ಆತ ಅರೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ನಂತರ ಆ ಸೀರಿಯಲ್ ಕಿಲ್ಲರ್ ಸಂಜನಾಳಿಕೆ ಸರಿಯಾಗಿ ಹೊಡೆದು ಬಿಡ್ತಾನೆ. ತನ್ನ ಬಳಿ ಇದ್ದ ಆ ಡ್ರಗ್ಸ್ ಅನ್ನ ಹಿಟ್ ಮಾಡೋದಕ್ಕೆ ಅಂತ ಪೇಪರ್ ಅನ್ನ ಹುಡುಕುತ್ತಿದ್ದಾಗ ಕೋ ಇನ್ಸಿಡೆಂಟ್ಲಿ ದೇವ ಬೆಳೆಸಿ ಹೋಗಿದ್ದ ಆ ಹಾಸ್ಪಿಟಲ್ ನ ಬಿಲ್ ಸಿಗುತ್ತೆ. ಆ ಬಿಲ್ ಅನ್ನ ಸುಟ್ಟು ಆ ಡ್ರಗ್ಸ್ ಅನ್ನ ಹಿಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಅದನ್ನ ಸಂಜನಾಳಿಕೆ ಇಂಜೆಕ್ಟ್ ಮಾಡಿ ಅರ್ಜುನ್ನ ಮುಂದೆನೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ನಂತರ ಭೀಕರವಾಗಿ ಹೊಡೆದು ಸಾಯಿಸಿ ಬಿಡ್ತಾನೆ. ಅರ್ಜುನ್ಗೆ ಇದೆಲ್ಲ ಕಾಣಿಸಿದರೂ ಕೂಡ ಎದ್ದೇಳಲು ಕೂಡ ಆಗದಿರುವ ರೀತಿ ಆ ಡ್ರಗ್ಸ್ ಇಂಜೆಕ್ಟ್ ಆಗಿರುತ್ತೆ. ಆ ಕಿಲ್ಲರ್ ಸಂಜನಾಳ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸೋದಕ್ಕೆ ಅಂತ ಎಳೆದುಕೊಂಡು ಹೋಗುವ ಸಮಯಕ್ಕೆ ಸರಿಯಾಗಿ ಹೊರಗಡೆ ಪೊಲೀಸರ ಸೈರನ್ ಕೇಳಿಸುತ್ತೆ. ತಕ್ಷಣ ಆ ಕಿಲ್ಲರ್ ಡೆಡ್ ಬಾಡಿಯನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿ ಬಿಡ್ತಾನೆ. ಅರ್ಜುನ್ ಸುಧಾರಿಸಿಕೊಂಡು ಸಂಜನಾಳ ಡೆಡ್ ಬಾಡಿಯನ್ನ ಹಗ್ ಮಾಡಿ ತುಂಬಾನೇ ದುಃಖದಿಂದ ಅಳುತ್ತಾ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಚಿತ್ರದ ಕತೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಜಯದೇವ್ ಅರ್ಜುನ್ನ ಮಾತನ್ನು ನಂಬದೆ ಅವನೇ ಆ ಸೀರಿಯಲ್ ಕಿಲ್ಲರ್ ಅಂತ ಸೆಲ್ನ ಒಳಗಡೆ ಹಾಕಿ ಬಿಡ್ತಾನೆ. ಆಗ ಆದಿತ್ಯ, ಸರ್ ಅರ್ಜುನ್ ನಿಜವಾದ ಕೊಲೆಗಾರ ಅಲ್ಲ, ನನ್ನ ಮಾತನ್ನ ಸ್ವಲ್ಪ ಕೇಳಿ, ಕೊಲೆಗಾರ ಬೇರೆ ಯಾರು ಅಂತ ಎಷ್ಟೇ ಹೇಳಿದರೂ ಕೂಡ ಜಯದೇವ್ ಮಾತ್ರ ಅವನ ಮಾತನ್ನೇ ಕಿವಿಗೆ ಹಾಕಿಕೊಳ್ಳೋದಿಲ್ಲ. ತಕ್ಷಣ ಆದಿತ್ಯ ಕಾನ್ಸ್ಟೇಬಲ್ ರವಿಯನ್ನ ಕರೆದುಕೊಂಡು ಆ ಸೀರಿಯಲ್ ಕಿಲ್ಲರ್ ಮೊದಲ ಬಾರಿಗೆ ಸಂಜನಾಳ ಮೇಲೆ ಅಟ್ಯಾಕ್ ಮಾಡಿದ್ದ ಕ್ರೈಮ್ ಸ್ಪಾಟ್ಗೆ ಬರ್ತಾನೆ. ಅಲ್ಲಿಗೆ ಬಂದಾಗ ಅಲ್ಲಿ ಒಂದು ಎಟಿಎಂ ಇರೋದನ್ನ ನೋಡಿ ಅದರ ಸಿಸಿಟಿವಿ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಆ ಸೀರಿಯಲ್ ಕಿಲ್ಲರ್ ಮತ್ತೊಬ್ಬಳು ಹುಡುಗಿಯನ್ನ ಟಾರ್ಗೆಟ್ ಮಾಡಿ ಆಕೆಯನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗುತ್ತಿರುವುದನ್ನ ಒಬ್ಬ ಕ್ಯಾಬ್ ಡ್ರೈವರ್ ನೋಡಿ ತಕ್ಷಣ ಜಯದೇವ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಈಗ ಜಯದೇವ್ ಅರ್ಜುನ್ ಅನ್ನ ತಕ್ಷಣ ಹೊರಗಡೆ ಕರೆದುಕೊಂಡು ಬಂದು, ನೀನು ಕೊಲೆಗಾರ ಅಲ್ಲ ಅಂತ ಗೊತ್ತಾಯ್ತು, ಈಗ ತಾನೇ ಆ ಸೀರಿಯಲ್ ಕಿಲ್ಲರ್ ಮತ್ತೊಬ್ಬಳು ಹುಡುಗಿಯನ್ನ ಕಿಡ್ನಾಪ್ ಮಾಡ್ದ ಅಂತ ಇನ್ಫಾರ್ಮೇಶನ್ ಬಂತು. ಒಂದು ವೇಳೆ ನಾವು ಅವನನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಆತ ಜೈಲಿನಲ್ಲಿ ಆರಾಮಾಗಿ ಇದ್ದು ಬಿಡ್ತಾನೆ, ಅದರ ಬದಲು ನೀನೆ ಆ ಸೀರಿಯಲ್ ಕಿಲ್ಲರ್ ನನ್ನ ಹಿಡಿದು ಕೊಲೆ ಮಾಡಿಬಿಡು ಅಂತ ಹೇಳಿ ರಿಲೀಸ್ ಮಾಡ್ತಾನೆ. ಆ ದಿನ ಅರ್ಜುನ್ ಆ ಸೀರಿಯಲ್ ಕಿಲ್ಲರ್ ನ ಜೊತೆ ಫೈಟ್ ಮಾಡ್ತಿದ್ದಾಗ ಅವನ ಕೈಯಲ್ಲಿದ್ದ ಒಂದು ಟ್ಯಾಟೂವನ್ನ ನೋಡಿದ್ದ ಅಲ್ವಾ, ಅದರ ಡ್ರಾಯಿಂಗ್ ಅನ್ನ ಈಗ ಮಾಡ್ತಾನೆ. ಆ ಟ್ಯಾಟೂದಲ್ಲಿ ಒಂದು ಡೇಟ್ ಹಾಗೂ RIP ಅಂತ ಬರೆದಿರುತ್ತೆ. ತಕ್ಷಣ ತನ್ನ ಸ್ನೇಹಿತರ ಜೊತೆ ಸೇರಿ ಸೋಷಿಯಲ್ ಮೀಡಿಯಾಗಳಲ್ಲಿ RIP ಅಂತ ಯಾವ್ದಾದ್ರು ಪ್ರೊಫೈಲ್ ಇದೆಯಾ ಅಂತ ಚೆಕ್ ಮಾಡಿದಾಗ ಒಂದು ಪ್ರೊಫೈಲ್ ಅರ್ಜುನ್ ಬಿಡಿಸಿದ್ದ ಟ್ಯಾಟೂಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಹಾಗೂ ಅದರ ಪ್ರೊಫೈಲ್ ನೇಮ್ ರಿವೆಂಜ್ ಇನ್ ಸೈಕೋ ಅಂತ ಬರೆದಿರುತ್ತೆ. ಈಗ ಆ ದಿನ ಆ ಸೀರಿಯಲ್ ಕಿಲ್ಲರ್ ಸಂಜನಾಳನ್ನ ಕೊಲೆ ಮಾಡುವಾಗ ರಿವೆಂಜ್ ಇನ್ ಸೈಕೋ ಅಂತ ಹೇಳಿದ್ದು ಅರ್ಜುನ್ಗೆ ನೆನಪಾಗುತ್ತೆ. ತಕ್ಷಣ ಆ ಪ್ರೊಫೈಲ್ ಅನ್ನ ಹ್ಯಾಕ್ ಮಾಡಿ ಆ ಸೀರಿಯಲ್ ಕಿಲ್ಲರ್ ನ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡ್ತಾನೆ. ಮತ್ತೊಂದು ಕಡೆ ಆದಿತ್ಯ ಆ ಎಟಿಎಂ ನ ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ರಿವೀಲ್ ಆಗುವ ಅಲ್ಟಿಮೇಟ್ ಟ್ವಿಸ್ಟ್ ಏನಂದ್ರೆ, ಸಂಜನಾಳನ್ನ ಆತಿನ ಅಟ್ಯಾಕ್ ಮಾಡಿದ್ದು ಹಾಗೂ ಎಲ್ಲ ಹುಡುಗಿಯರನ್ನ ಕೊಲೆ ಮಾಡುತ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಬೇರೆ ಯಾರೂ ಅಲ್ಲ, ಆತ ಕೃಷ್ಣರಾವ್ ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡುತ್ತಿರುವ ವಿನಯ್ಯೇ ಆಗಿರ್ತಾನೆ. ಅದೇ ಸಮಯಕ್ಕೆ ವಿನಯ್ ಈಗ ಕಿಡ್ನಾಪ್ ಮಾಡಿದ್ದ ಹುಡುಗಿಗೆ ಪರ್ಫ್ಯೂಮ್ ಸ್ಪ್ರೇ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅಷ್ಟರಲ್ಲೇ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡ್ತಾ ಅಲ್ಲಿಗೆ ಬಂದ ಅರ್ಜುನ್ ಆ ಸೀರಿಯಲ್ ಕಿಲ್ಲರ್ಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡ್ತಾನೆ. ನಂತರ ಅಲ್ಲಿಗೆ ಬಂದ ಜಯದೇವ್ ಅರ್ಜುನ್ ಅನ್ನ ಬಚಾವ್ ಮಾಡೋದಕ್ಕೆ ಆ ಸೀರಿಯಲ್ ಕಿಲ್ಲರ್ ಎನ್ಕೌಂಟರ್ ನಲ್ಲಿ ಸತ್ತು ಹೋದ ಅಂತ ರಿಪೋರ್ಟ್ ಮಾಡಿ ಅರ್ಜುನ್ಗೆ ಯಾವುದೇ ಶಿಕ್ಷೆ ಆಗದ ಹಾಗೆ ನೋಡಿಕೊಳ್ತಾನೆ. ಸ್ನೇಹಿತರೆ, ಕ್ಲೈಮ್ಯಾಕ್ಸ್ ನಲ್ಲಿ ಅರ್ಜುನ್ ಸಂಜನಾಳ ಸಮಾಧಿಯ ಬಳಿ ಬಂದು ತುಂಬಾನೇ ಅಳ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.